ನೋಡಿ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಚಿತ್ರಾನ್ನದ ಗೊಜ್ಜು ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತಾ ಬರ್ತೀನಿ. ನೋಡಿ, ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ನಾನು ಇವಾಗ ಆಯಿಲ್ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾದಂಥ ಆಯಿಲ್ಗೆ ನಾನು ಫಸ್ಟು ಶೇಂಗಾ ಬೀಜನ ಎಣ್ಣೆಗಾಕಿ ಫ್ರೈ ಮಾಡ್ಕೊಳ್ಬೇಕು. ಚಿತ್ರಾನ್ನದ ಗೊಜ್ಜಿಗೆ ಶೇಂಗಾ ಬೀಜನ ತುಂಬ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಫಸ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ಇದನ್ನು ಎತ್ತಿಟ್ಕೊಳ್ಬೇಕು. ನಂತರ ಬಿಸಿಯಾಗಿರೋಂತಹ ಅದೇ ಎಣ್ಣೆಗೆ ನಾನು ಕಡಲೆಬೇಳೆನ ಹಾಕಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಚಿತ್ರಾನ್ನದ ಗೊಜ್ಜು ಮಾಡಿಕೊಂಡ್ರೆ ತುಂಬ ಟೇಸ್ಟಿ, ತುಂಬ ಸಖತ್ತಾಗಿರುತ್ತೆ. ಹೊರಗಡೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮತ್ತು ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಬೇಕಾದ್ರೆ ಈ ಥರ ಗೊಜ್ಜನ್ನು ಮಾಡಿ ಇಟ್ಕೊಂಡ್ರೆ ರೈಸ್ ಜೊತೆ ತುಂಬ ಸಖತ್ತಾಗಿರುತ್ತೆ ಸರ್ವ್ ಮಾಡೋದಕ್ಕೆ. ಇದನ್ನು ಕೂಡ ಇವಾಗ ಶೇಂಗಾ ಬೀಜನ ಯಾವ ರೀತಿ ಫ್ರೈ ಮಾಡ್ಕೊಂಡ್ವಿ ಅದೇ ರೀತಿ ಫ್ರೈ ಮಾಡಿಕೊಂಡು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಂತಹ ಕಡಲೆಬೇಳೆ ಕೂಡ ಇವಾಗ ನಾನು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಇವಾಗ ಅದೇ ಬಾಂಡ್ಲಿಗೆ ನಾನು ಇನ್ನೂ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಆಯಿಲ್ ಕೂಡ ಗೊಜ್ಜಲ್ಲಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿ ಆಗಿರುತ್ತೆ. ಇವಾಗ ನಾನು ಆಯಿಲ್ಗೆ ಫಸ್ಟು ಬಿಸಿಯಾದ ನಂತರ ಒಂದು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಅಂದಿದ್ದ ಕೂಡಲೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಗೊಜ್ಜು. ಹಾಗೆಯೇ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ, ಅದು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವು, ಒಗ್ಗರಣೆನ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಬೇಕು. ನೋಡಿ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಒಗ್ಗರಣೆನ ಚೆನ್ನಾಗಿ ಬೇಯಿಸ್ಕೊಳ್ತಾ ಬರಬೇಕು. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಬೆಂದಂತಹ ಒಗ್ಗರಣೆಗೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅದಕ್ಕೆ ನಾನು ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ನಿಂಬೆಹಣ್ಣನ್ನು ಇವಾಗ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿರುತ್ತೆ ಗೊಜ್ಜು, ಮಾತ್ರ ಅನ್ನದ ಜೊತೆ ಸರ್ವ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ನೋಡಿ, ನಿಂಬೆ ರಸನ ನಿಮಗೆ ಎಷ್ಟು ಹುಳಿ ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಕೆಲವರು ಹುಣಸೆ ರಸ ಕೂಡ ಆ್ಯಡ್ ಮಾಡಿ ಮಾಡ್ಕೊಳ್ತಾರೆ, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಗೊಜ್ಜು ಕೂಡ ತುಂಬ ಟೇಸ್ಟಿ ಅಂತ ಹೇಳ್ಬೋದು. ನೋಡಿ, ಇವಾಗ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಟರ್ಮರಿಕ್ ಪೌಡರ್ ಅರಿಶಿನ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಗೊಜ್ಜಿಗೆ ಸ್ವಲ್ಪನೇ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ಅನ್ನದ ಜೊತೆ ಗೊಜ್ಜನ್ನ ಮಿಕ್ಸ್ ಮಾಡುವಾಗ ಕೂಡ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ ನಂತರ ಇವಾಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಶೇಂಗಾ ಮತ್ತು ಕಡಲೆ ಬೀಜ, ಕಡಲೆಬೇಳೆ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು ಗೊಜ್ಜು ಮಾತ್ರ ಆಸಮ್ಮಾಗೆ ರೆಡಿಯಾಗಿದೆ. ತುಂಬ
ಸಖತ್ತಾಗಿರುತ್ತೆ, ತುಂಬ ಟೇಸ್ಟಿ. ಅನ್ನದ ಜೊತೆ ಸರ್ವ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ನಾನು ಇವಾಗ ಒಂದು ಪ್ಲೇಟ್ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು ಫೈನಲಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಇನ್ನೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಸಿಗೋಣ.